ಮತ್ತೆ 14 ದಿನ ಲಾಕ್ಡೌನ್ ವಿಸ್ತರಣೆ ಮಾಡಿದ್ದು ಯಾಕೆ ಸರ್ಕಾರಕ್ಕೆ ವಿಪತ್ತು ನಿರ್ವಹಣಾ ಸಮಿತಿ ಕೊಟ್ಟ ಸಲಹೆಗೆ ಸಿಎಂ ಬಿಎಸ್ವೈ ಸಚಿವರು ಸಹಮತ ವ್ಯಕ್ತಪಡಿಸಿದ್ದು ಯಾಕೆ ಮತ್ತೆ 14 ದಿನ ಲಾಕ್ಡೌನ್ ವಿಸ್ತರಣೆ ಮಾಡಿದ್ದು ಯಾಕೆ ಸರ್ಕಾರಕ್ಕೆ ವಿಪತ್ತು ನಿರ್ವಹಣಾ ಸಮಿತಿ ಕೊಟ್ಟಂತ ಸಲಹೆಯಾದ್ರು ಏನು ಸಿಎಂ ಬಿಎಸ್ವೈ ಸಚಿವರು ಇದಕ್ಕೆ ಸಹಮತವನ್ನ ವ್ಯಕ್ತಪಡಿಸಿದ್ದು ಯಾಕೆ ಹಾಗಾದ್ರೆ ವಿಪತ್ತು ನಿರ್ವಹಣಾ ಸಮಿತಿ ಸರ್ಕಾರಕ್ಕೆ ಏನಂತ ಸಲಹೆ ಕೊಟ್ಟಿತ್ತು ವಿಪತ್ತು ನಿರ್ವಹಣಾ ಸಮಿತಿಯ ಶಿಫಾರಸಿನಂತೆ ಲಾಕ್ಡೌನ್ ವಿಸ್ತರಣೆ ಆಗಿದೆ ವಿಪತ್ತು ನಿರ್ವಹಣಾ ಸಮಿತಿ ಅಧಿಕಾರಿಗಳ ಸಲಹೆಯನ್ನ ಸಿಎಂ ಒಪ್ಪಿ ಲಾಕ್ಡೌನ್ ಅನ್ನು ವಿಸ್ತರಣೆ ಮಾಡಿದ್ದಾರೆ ಹಳ್ಳಿಗಳಲ್ಲಿ ಕೊರೋನಾ ಸೋಂಕು ಹೆಚ್ಚುತ್ತಾ ಇರೋ ಬಗ್ಗೆ ಸಭೆಯಲ್ಲಿ ಆತಂಕ ವ್ಯಕ್ತವಾಗಿದೆ ಹಳ್ಳಿಗಳಲ್ಲಿ ಕೊರೋನಾ ಸೋಂಕು ಹೆಚ್ಚಾಗ್ತಾ ಇದೆ ಇದರ ಬಗ್ಗೆ ಸಭೆಯಲ್ಲಿ ಆತಂಕ ವ್ಯಕ್ತಪಡಿಸಲಾಗಿದೆ ಲಾಕ್ಡೌನ್ ತೆರವು ಮಾಡಿದ್ದೇ ಆದರೆ ನಗರ ಪ್ರದೇಶಗಳಿಗೂ ಕೂಡ ಇದು ಡೇಂಜರ್ ಆಗುತ್ತೆ ಹಳ್ಳಿಗಳಲ್ಲಿ ಹೆಚ್ಚಾದ ಸೋಂಕು ನಗರಕ್ಕೂ ಕೂಡ ಹರಡೋ ಸಾಧ್ಯತೆ ಇರುತ್ತೆ ಉದ್ಯೋಗಕ್ಕಾಗಿ ಹಳ್ಳಿ ಜನರು ಮತ್ತೆ ನಗರಕ್ಕೆ ಮರುವಲಸೆ ಬರ್ತಾರೆ ಲಾಕ್ಡೌನ್ ಜನತಾ ಕರ್ಫ್ಯೂ ಅಂದ ತಕ್ಷಣ ನಗರದಿಂದ ತಮ್ಮ ತಮ್ಮ ಹಳ್ಳಿಗಳತ್ತ ಜನಮುಖ ಮಾಡಿದ್ರು ಅದೇ ಇವತ್ತು ಸೋಂಕು ಹೆಚ್ಚಳವಾಗೋದಕ್ಕೆ ಕಾರಣವಾಗ್ತಾ ಇದೆ ಹಳ್ಳಿಗಳಲ್ಲಿ ಸೋಂಕು ಉಲ್ಬಣಗೊಳ್ಳುತ್ತಾ ಇದೆ ಆ ಆತಂಕ ಕೂಡ ಸರ್ಕಾರಕ್ಕಿದೆ ಆದರೆ ಈಗ ಲಾಕ್ಡೌನ್ ಓಪನ್ ಮಾಡಿದ್ದೇ ಆದರೆ ಉದ್ಯೋಗಕ್ಕಾಗಿ ಹಳ್ಳಿ ಜನರು ಮತ್ತೆ ನಗರಕ್ಕೆ ಮರುವಲಸೆ ಬರೋದ್ರಿಂದ ಇಲ್ಲಿ ಮತ್ತೆ ಸೋಂಕು ಹೆಚ್ಚಾಗುತ್ತೆ ಆಗ ಪರಿಸ್ಥಿತಿ ಕೈಮೀರಿ ಹೋಗುತ್ತೆ ಅನ್ನೋ ಸಲಹೆಯನ್ನ ವಿಪತ್ತು ನಿರ್ವಹಣಾ ಸಮಿತಿ ಸರ್ಕಾರಕ್ಕೆ ಕೊಟ್ಟಿತ್ತು ವಿಪತ್ತು ನಿರ್ವಹಣಾ ಸಮಿತಿ ಅಧಿಕಾರಿಗಳ ಸಲಹೆಯನ್ನ ಸಿಎಂ ಒಪ್ಪಿದ್ದಾರೆ ಹಾಗಾಗಿ ಮತ್ತೆ 14 ದಿನ ಲಾಕ್ಡೌನ್ ವಿಸ್ತರಣೆ ಮಾಡಲಾಗಿದೆ ಮರುವಲಸೆಯಿಂದ ನಗರಗಳಲ್ಲಿ ಸೋಂಕು ಹೆಚ್ಚಾಗೋ ಭೀತಿಯಿಂದ ಲಾಕ್ಡೌನ್ ವಿಸ್ತರಣೆ ಆಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್